ಈಗ 30 ವರ್ಷ ಏನ್ರಿ ನಾವು ಬಾವಿಷ್ಟನ್ನು ಯೂಸ್ ಮಾಡ್ಕೊತ ಬಂದೆವು, ಅದರಿಂದ ನಮಗೆ ಚಲೋ ಅನಿಸ್ಯದ. ಈ ಮುಂದೆ ನಮ್ಮ ಮಕ್ಕಳಿಗಾದ್ರೂ ಅದೇ ಉಪಯೋಗ ಮಾಡ್ಕೊತ ಹೋರಿ ಅಂತ ಹೇಳೇವೆ ನಾವು. ನಾವು ಬಾವಿಷ್ಟನ್ನು ಉಪಯೋಗ ಮಾಡೋದ್ರಿಂದ ಯಾವ ಥರದ್ದು ನುಕ್ಸಾನ ಇಲ್ಲ, ಎಲ್ಲ ಸರ್ವ ರೋಗಿಗೆ ಬಾವಿಷ್ಟನ್ನು ಉಪಯೋಗ ಆಯ್ತು. ನಮಸ್ಕಾರ, ನನ್ನ ಹೆಸರು ಶಿವಾನಂದ್, ಸನ್ ಆಫ್ ದುಂಡಪ್ಪ ಕುಮಟಗಿ. ನಮ್ಮ ತಂದೆಯವರು ದ್ರಾಕ್ಷಿ ಬೆಳೀತಾ ಇದ್ರು. ರೈತ ಬಾಂಧವರ ನಮಸ್ಕಾರಗಳು. ನನ್ನ ಹೆಸರು ದುಂಡಪ್ಪ ಕುಮಟಗಿ, ಊರು ಅಲಿಯಾಬಾದ, ತಾಲೂಕು ಜಿಲ್ಲಾ ಬಿಜಾಪುರ, ಕರ್ನಾಟಕ. 2017ರಲ್ಲಿ ಕರ್ನಾಟಕ ಸರ್ಕಾರವು ಶ್ರೇಷ್ಠ ಕೃಷಿಕ ಪ್ರಶಸ್ತಿ ನೀಡಿದ್ದಾರೆ. ಫಸ್ಟ್ ನಾವು 2 ಎಕರೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ ದ್ರಾಕ್ಷಿ. ಈ ಸುತ್ತಮುತ್ತ ಹಳ್ಳಿಯಲ್ಲಿ ಸುಮಾರು 2000 ಎಕರೆ ಆಗ್ಯದ. 30 ವರ್ಷದ ಹಿಂದ್ಗಡೆ ದ್ರಾಕ್ಷಿ ಸ್ಟಾರ್ಟ್ ಮಾಡಿದಾಗ ರೀ, ಬೆಳೆಯೂ ಹೊಸ, ನಮಗೆ ರೋಗವೂ ಹೊಸದು, ನಮ್ಗೆ ಕೈ ಹಿಡಿದಾವು ಭಾವಿಸ್ತೇನೆ. ಅವಾಗೂ ಬೆಳೆದಕ್ಕೂ ಈಗ ಬೆಳೆಗೆ ತುಂಬ ವ್ಯತ್ಯಾಸಗಳಾಗಿದೆ. ಅದರಲ್ಲಿ ಮೊದಲೇ ವ್ಯತ್ಯಾಸವೇನೆಂದರೆ, ನಾವು ಮೊದಲು ಹ್ಯಾಂಡ್ ಪಂಪಿಂದ ಸ್ಪ್ರೇ ಮಾಡ್ತಾಯಿದ್ವಿ, ಆದರೆ ಈಗ ಟ್ರ್ಯಾಕ್ಟರ್ ಮೌಂಟೆಡ್ ಸ್ಪ್ರೇ ಬಂದಿದೆ. ಎರಡನೇ ವ್ಯತ್ಯಾಸವೇನೆಂದರೆ, ಮೊದಲು ನಾವು ಹರಿ ನೀರು ಬಿಡ್ತಾಯಿದ್ವಿ, ಈಗ ಡ್ರಿಪ್ ಮುಖಾಂತರ ನೀರು ಸ್ಪ್ರೇ ನೀರು ಬಿಡ್ತೀವಿ. ಮೂರನೇ ವ್ಯತ್ಯಾಸವೇನಂತಂದರೆ, ನಾವು ಪೆಂಡಾಲ್ ಸಿಸ್ಟಮ್ ಯೂಸ್ ಮಾಡ್ತಾಯಿದ್ವಿ, ಆದರೆ ಈಗ ಡಬ್ಲ್ಯೂ ಸಿಸ್ಟಮ್ ವಿ ಸಿಸ್ಟಮ್ ಯೂಸ್ ಮಾಡ್ತಾಯಿದ್ವಿ. ಇವೆಲ್ಲ ಬದಲಾವಣೆ ಆಗಿದೆ, ಆದರೆ ಒಂದೇ ಬದಲಾವಣೆ ಆಗಿಲ್ಲ, ಅದು ಭಾವಿಸ್ತಾನ. ದ್ರಾಕ್ಷಿ ಬೆಳೆಯಲ್ಲಿ ಯಾವ್ಯಾವ ಥರ ರೋಗ ಬಂದರೂ ನಮ್ಮ ತಲೆಯಲ್ಲಿ ಬರೋದು ಫಸ್ಟ್ ಭಾವಿಸ್ತಾನೆ, ನಾವು ಸ್ಪ್ರೇ ಮಾಡೋದು ಭಾವಿಸ್ತಾನೆ. ಹಲವಾರು ವರ್ಷಗಳಿಂದ ನಾನು ಭಾವಿಸ್ತಾನ ಬಳಸ್ಕೊತ ಬಂದೀನಿ. ನಮ್ಮ ಇಚ್ಛೆ ಏನೆಂದರೆ, ನಮ್ಮ ಮಕ್ಕಳು ಅದೇ ಭಾವಿಸ್ತಾನ ಬಳಸಿ ಪ್ರಗತಿಪರ ರೈತರಾಗ, ಅದು ಸ್ಪ್ರೇ ಮಾಡೋದ್ರಿಂದ ರಾಮಬಾಣ ಇದ್ದಂಗೆ. ಈಗ ಮಾರ್ಕೆಟಲ್ಲಿ ತುಂಬ ಪ್ರಾಡಕ್ಟ್ಸ್ ಬರ್ತಾ ಇದ್ದಾವೆ, ಹೋಗ್ತಾ ಇದ್ದಾವೆ, ಆದರೆ ಭಾವಿಸ್ಟನ್ ಇವತ್ತಿಗೂ ಕೆಲಸ ಮಾಡ್ತಾ ಇದ್ದಾವೆ. ಇದು ಸುದರ್ಶನ್ ಚಕ್ರದ ಚಮತ್ಕಾರ ಇರಬಹುದು. ನಾನು ಡೀಲರ್ ಅಂಗಡಿಗೆ ಹೋಗಿ ಭಾವಿಸ್ಟನ್ ಕೇಳಿದಾಗ ಅವರು ಭಾವಿಸ್ಟನ್ ಇಲ್ಲ ಅಂತಂದರೆ ನಾನು ಬೇರೆ ಅಂಗಡಿಗೆ ಹೋಗಿ ಭಾವಿಸ್ಟನೇ ಖರೀದಿ ಮಾಡ್ತೀನಿ, ಡೀಲರ್ ಬದಲಾಸ್ತೀನಿ, ಆದರೆ ಭಾವಿಸ್ಟನ್ ಬದಲಾಸಲ್ಲ. ನಮ್ಮ ತಂದೆಯವರು ಭಾವಿಸ್ಟನ್ ಬಳಸ್ತಾ ಇದ್ರು, ನಾವು ಈಗ ಕೂಡ ಭಾವಿಸ್ಟನ್ ಬಳಸ್ತಾ ಇದ್ದೇವೆ. ನಮ್ಮ ಮುಂದಿನ ಪೀಳಿಗೆಗೂ ಭಾವಿಸ್ಟನ್ ಬಳಸಬೇಕಂತ ನಾನು ಆಶಿಸುತ್ತೇನೆ. ಅವಾಗ ಆ ಕಾಲದಲ್ಲಿ ನೋಡಿರಿ, 4-5 ಪುಡೋಟ್ ಇದ್ದು ಅಂದರೂ ಭಾವಿಸ್ಟನ್ನೇ ನಂಬರ್ 1 ಇತ್ತು. ಇದಕ್ಕೆ ನಾನು ನನ್ನ ಕುಟುಂಬದವರು ಒಳ್ಳೆಯ ಸಂತೋಷವಾಗಿದ್ದೇವೆ. ಭಾವಿಸ್ಟನ್ಗೆ ಧನ್ಯವಾದಗಳು. 50 ವರ್ಷಗಳಿಂದ ದ್ರಾಕ್ಷಿ ಬೆಳೆಗಾರರಿಗೆ ಭಾವಿಸ್ಟನ್ನು ಬೆನ್ನೆಲುಬಾಗಿ ನಿಂತಿದೆ. ಅದಕ್ಕೆ ನಾನು ಕ್ರಿಸ್ಟಲ್ ಕಂಪ್ನಿಯವರಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ. ಕ್ರಿಸ್ಟಲ್ ಕಂಪ್ನಿ ಭಾವಿಸ್ಟನ್ ಅವಶ್ಯಕತೆ ಇತ್ತು, ಅವಶ್ಯಕತೆ ಇದೆ, ಅವಶ್ಯಕತೆ ಇರುತ್ತದೆ.